ಮತ್ತು ಒಮಿಕ್ರಾನ್ ಹೆಚ್ಚಾಗ್ತಾ ಇದೆ, ಇಡೀ ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ನಮಗೆ ಚಿಂತೆ ಆಗಿರುವಂಥದ್ದು ಮಹಾರಾಷ್ಟ್ರ, ಕೇರಳ ಜೊತೆಗೆ ಈಗ ತಮಿಳ್ನಾಡಿನಲ್ಲಿ ಕೂಡ ಹೆಚ್ಚಾಗ್ತಿದೆ, ಕರ್ನಾಟಕ ಸುತ್ತಲೂ ಹೆಚ್ಚಾಗ್ತಿರೋದ್ರಿಂದ ಕಳೆದ ಬಾರಿ ಎರಡನೇ ವೇವು ಇದೇ ಥರ ಮೊದಲು ಸುತ್ತಲೂ ರಾಜ್ಯಗಳಿಗೆ ಬಂದು ಆಮೇಲೆ ನಮ್ಮ ರಾಜ್ಯಕ್ಕೆ ಬಂದಿತ್ತು. ಅದಕ್ಕಾಗಿ ಬಾರ್ಡರ್ಗೆ ಇನ್ನಷ್ಟು ಕಟ್ಟೆಚ್ಚರವನ್ನು ವಹಿಸುವಂಥದ್ದು, ತಮಿಳ್ನಾಡು ಬಾರ್ಡರ್ ಸೇರಿಸಿ ಈಗ ಮಹಾರಾಷ್ಟ್ರ ಮತ್ತು ಕೇರಳ ಮಾಡ್ತಾ ಇದ್ವಿ, ಅವುಗಳ ಇನ್ನಷ್ಟು ಕಟ್ಟೆಚ್ಚರ ಹೆಚ್ಚು ವಹಿಸಿ ತಮಿಳ್ನಾಡಿನ ಬಾರ್ಡರ್ನೂ ಕೂಡ ನಾವು ಕಟ್ಟೆಚ್ಚರ ವಹಿಸಿ ಅಲ್ಲಿ ನಿರ್ಬಂಧಗಳನ್ನು ಹಾಕಿ ಟೆಸ್ಟ್ ಮಾಡಿದ್ರನ್ನ ಮತ್ತು ಎರಡು ಡೋಸ್ ತೊಗೊಂಡವ್ರನ್ನ ಮಾತು ಬಿಡುವಂಥದ್ದು ಏನಿದೆ ಅದನ್ನು ಮಾಡ್ತೀವಿ. ಅದರ ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾಳೆ ಅಂತಿಮವಾದಂಥ ಮಾರ್ಗಸೂಚಿ ಬರ್ತೀವಿ, ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡ್ತೀವಿ. ನಾಳೆ ನಾನು ಬೆಳಗ್ಗೆ ನಮ್ಮ ಅಡ್ವೈಸರ್ಸು ಮತ್ತು ಹಿರಿಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡಿ ಅದನ್ನು ನಾವು ಫೈನಲೈಸ್ ಮಾಡಿ. ಸರಿ, ನಾನು ನೈಟ್ ಕರ್ಫ್ಯೂ ಬಗ್ಗೆ ಏನಾದರೂ ನೈಟ್ ಕರ್ಫ್ಯೂ ಬಗ್ಗೆ ಸರ್ ಕೂಡ ನಾಳೆ ತೀರ್ಮಾನ. ಈಗ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದಾರೆ ಸರ್, ವಿಜಯಪುರದಲ್ಲಿ 11 ಚೆಕ್ ಪೋಸ್ಟ್ ಇದ್ದಾವೆ, ಕೆಲವು ಚೆಕ್ ಪೋಸ್ಟ್ ಅಲ್ಲಿ ಬಹಳ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇಲ್ಲ ನೋಡಿ, ಆರಂಭದಲ್ಲಿ ಹೆಚ್ಚಿದ್ದಾಗ ಕಟ್ಟುನಿಟ್ಟು ಮಾಡಿದ್ರು, ಈಗ ಕಡಿಮೆ ಆದಾಗ ಕಟ್ಟುನಿಟ್ಟು ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಆದರೆ ಈಗ ಮತ್ತೆ ಮಹಾರಾಷ್ಟ್ರದಲ್ಲಿ ಒಮಿಕ್ರಾನ್ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತು ಅದು ವೇಗವಾಗಿ ನಡೀತಿದೆ ಅನ್ನುವಂಥ ತಜ್ಞರ ಅಭಿಪ್ರಾಯ ಇರೋದ್ರಿಂದ ಮತ್ತೆ 11 ಚೆಕ್ ಪೋಸ್ಟ್ಗಳನ್ನು ಬಿಗಿ ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.